ಜೊತೆಗೆ ನಾನು ಈ ಮುಂಚೆ ಹೇಳಿದೆ, ಹೆಣವನ್ನು ಒತ್ಕೊಂಡು ಹೋಗಬೇಕಾದ್ರೆ ಹೆಣದ ಮೇಲೆ ಕಡಲೆಪುರಿ ಯಾಕೆ ಹಾಕ್ತಾರೆ, ಹಣವನ್ನು ಚೆಲ್ತಾರೆ ಯಾಕೆ? ನಮಗೆ ಅಲೆಕ್ಸಾಂಡರ್ದೊಂದು ಕತೆ ಹೇಳ್ತಾರೆ. ಅಲೆಕ್ಸಾಂಡರ್ ಇಡೀ ಜಗತ್ತನ್ನು ಗೆಲ್ಲಬೇಕು ಅಂತ ಹೊರಟ, ಅವನು ಸಾಯ್ಬೇಕಾದ್ರೆ ಜಗತ್ತನ್ನು ಗೆದ್ದ ಕೂಡ ಸಾಯ್ಬೇಕಾದ್ರೆ ಏನು ತಗೊಂಡು ಹೋದ ಅಂತ, ಏನಾದರೂ ತಗೊಂಡು ಹೋದ್ನ? ಇಡೀ ಜಗತ್ತನ್ನು ಗೆಲ್ತೀನಿ ಅಂತ ಹೊರಟವನು ಹೋಗ್ಬೇಕಾದ್ರೆ ಏನಾದರೂ ತಗೊಂಡು ಹೋದ್ನ? ಇಲ್ಲ. ಅದು ಒಂದು ಕತೆ ಹೇಳ್ತಾರೆ, ನಿಜಕ್ಕೂ ನಡೀತೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದೊಳ್ಳೆ ನೀತಿ ಇದೆ. ಏನು, ಅಲೆಕ್ಸಾಂಡರ್ ಸಾಯೋ ಮುಂಚೆ ಅವರ ಪಿ ಎ ಕರೆದು, ಅಥವಾ ಅವನ ಅಸಿಸ್ಟೆಂಟ್ ಕರೆದು, ಅಥವಾ ಸೇನಾ ನಾಯಕನನ್ನು ಕರೆದು, ದೊಡ್ಡಪ್ಪ ನನ್ನ ಸಾವು ಹತ್ರ ಬರ್ತಾ ಇದೆ, ಆದರೆ ನನಗೋಸ್ಕರ ಒಂದು ಉಪಕಾರ ಮಾಡ್ತೀಯಾ? ಏನು? ನನ್ನ ಸತ್ತ ಮೇಲೆ ನನ್ನ ಶವವನ್ನು ಹೊತ್ಕೊಂಡು ಹೋಗಬೇಕಾದ್ರೆ ಏನು ಬರ್ನ್ ಮಾಡಲಿಕ್ಕೆ ನನ್ನ ದೇಹವನ್ನು ಹೊತ್ಕೊಂಡು ಹೋಗ್ತೀರಾ, ಅಥವಾ ಶವದ ಮೆರವಣಿಗೆ ಮಾಡ್ತೀರಾ? ಆ ಸಮಯದಲ್ಲಿ ನಾನು ಹೇಳಿದ ನಾಲ್ಕು ಕೆಲಸವನ್ನು ಮಾಡಿ, ಏನು ಹೇಳಿ ಅಂತ ಆತ ಕೇಳಿದಾಗ ಅಲೆಕ್ಸಾಂಡರ್ ಹೇಳ್ತಾನೆ, ನನ್ನ ಶವ ಪೆಟ್ಟಿಗೆ ಇರುತ್ತಲ್ಲ, ಆ ಶವ ಪೆಟ್ಟಿಗೆಯಿಂದ ನನ್ನ ಎರಡೂ ಕೈಗಳು ಆಚೆ ಚಾಚಿರಬೇಕು, ಆಚೆ ನೇತಾಡ್ತಾ ಇರಬೇಕು, ಜನ ಅದನ್ನು ನೋಡಬೇಕು. ಮತ್ತೆ ನಾನು ನನ್ನ ಶವವನ್ನು ಹೊತ್ಕೊಂಡು ಹೋಗೋ ದಾರಿಯಲ್ಲಿ ದುಡ್ಡು ಎರಿಚ್ತಾ ಇರಬೇಕು, ಹಣ ಎರಿಚ್ತಾ ಇರಬೇಕು, ನಾನು ಸಂಪಾದಿಸಿರೋ ಚಿನ್ನ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ಎಲ್ಲ ಎರಿಚ್ತಾ ಇರಬೇಕು. ಮೂರು, ನನ್ನ ಶವವನ್ನು ಡಾಕ್ಟರ್ಗಳೇ ಹೊರಬೇಕು. ಎಂಥ ವಿಚಿತ್ರ ಕತೆ ನೋಡಿ, ಅಲೆಕ್ಸಾಂಡರ್ ಹೇಳ್ತಾ ಇರೋದು, ನನ್ನ ಶವವನ್ನು ಹೊತ್ಕೊಂಡು ಹೋಗಬೇಕಾದ್ರೆ ಆ ಶವ ಪೆಟ್ಟಿಗೆಯಿಂದ ನನ್ನ ಕೈಗಳು ಹೊರಗಡೆ ಚಾಚಿರಬೇಕು, ನಾನು ಹೋಗೋ ದಾರಿಯಲ್ಲಿ ಹಣವನ್ನು ಚೆಲ್ತಾ ಹೋಗಬೇಕು, ಮೂರು, ನನ್ನನ್ನು ಡಾಕ್ಟರ್ಗಳೇ ಹೊರಬೇಕು. ಏನು ಹೆಣ ನಾಲ್ಕು ಜನ ಹೊರತಾರಲ್ಲ, ಆ ನಾಲ್ಕು ಜನ ಡಾಕ್ಟರ್ಗಳೇ ಆಗಿರಬೇಕು. ಇದೊಂಥರ ವಿಚಿತ್ರ ಅನ್ನಿಸ್ತು ಆ ನಮ್ಮ ದಂಡನಾಯಕನಿಗೆ. ಯಾಕೆ ಹೀಗೆ, ಯಾಕೆ ಇಂಥ ಆಸೆಗಳು, ಏನು ಕಾರಣ ಅಂತ. ಆಗ ಅಲೆಕ್ಸಾಂಡರ್ ಹೇಳ್ತಾನೆ, ನನ್ನ ಕೈಗಳನ್ನು ಶವದ ಪೆಟ್ಟಿಗೆಯಿಂದ ಆಚೆ, ಅಂದರೆ ಖಾಲಿ ಕೈಗಳು, ಏನು ಶವ ದುಡ್ಡಿಟ್ಕೊಂಡು ಚೆಕ್ ಇಟ್ಕೊಂಡು ಕೂತಿರುತ್ತ? ಇಲ್ಲ, ಆಗ ಖಾಲಿ ಕೈ, ಆ ಖಾಲಿ ಕೈಗಳನ್ನು ಜನ ನೋಡಬೇಕು, ಅವರಿಗೆ ಅರ್ಥ ಆಗಬೇಕು, ಜಗತ್ತಿನ ರಾಜರನ್ನೆಲ್ಲ ಸೋಲಿಸಿ ಅವರಿಂದ ಸಂಪಾದಿಸಿದ ಹಣ ಐಶ್ವರ್ಯ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ಯಾವುದನ್ನು ನಾನು ಹೊತ್ಕೊಂಡು ಹೋಗ್ತಾ ಇಲ್ಲ ಸತ್ತಾಗ ಅಂತ ಜನಕ್ಕೆ ಗೊತ್ತಾಗಬೇಕು. ಹಾಗಾಗಿ ನನ್ನ ಕೈಗಳನ್ನು, ಅಥವಾ ನನ್ನ ಖಾಲಿ ಕೈಗಳನ್ನು, ನನ್ನ ಬೋಳು ಕೈಗಳನ್ನು ಶವದ ಪೆಟ್ಟಿಗೆಯಿಂದ ಹೊರಗಡೆ ಹಾಕಿಸಿರಬೇಕು. ಎರಡನೇದು, ನಾನು ಹೋಗಬೇಕಾದ್ರೆ ನನ್ನ ಶವದ ಮುಂದೆ ಹಿಂದೆ ಹಣ ಎರಚ್ತಾ ಇರಬೇಕು. ಯಾಕೆ? ಜನಕ್ಕೆ ಗೊತ್ತಾಗಲಿ ನಾನು ಸಂಪಾದಿಸಿದ ಎಷ್ಟು ಎಷ್ಟು ಹಣವನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ, ನಾನು ತಗೊಂಡು ಹೋಗ್ತಾ ಇಲ್ಲ ಅಂತ. ಏನು, ಎಲ್ಲ ರಾಜರನ್ನು ಸೋಲಿಸಿ ಎಷ್ಟೋ ಹೆಣ್ಣು ಮಕ್ಕಳನ್ನು ಅಪಹರಿಸಿದೆ, ಎಷ್ಟೋ ಹೆಣ್ಣು ಮಕ್ಕಳನ್ನು ವಶ ಮಾಡಿಕೊಂಡೆ, ಎಷ್ಟೋ ರಾಜರನ್ನು ಸೋಲಿಸಿ ಅವರ ಹಣ ಆಸ್ತಿ ಅಂತಸ್ತು ಎಲ್ಲವನ್ನು ಕಿತ್ತುಕೊಂಡೆ, ಅದು ಯಾವುದನ್ನು ನಾನು ತಗೊಂಡು ಹೋಗ್ತಾ ಇಲ್ಲ, ಚಿನ್ನ ವಜ್ರ ವೈಡೂರ್ಯ ಹಣ ಧನ ಕನಕಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಜನಕ್ಕೆ ಅರ್ಥ ಆಗಬೇಕು. ಹಾಗಾಗಿ ನನ್ನ ಶವಯಾತ್ರೆಯಲ್ಲಿ ಹಿಂದೆ ಮುಂದೆ ಎಲ್ಲ ಹಣ ಚೆಲ್ತಾ ಇರಬೇಕು. ಮತ್ತು ಮೂರನೇದು, ಡಾಕ್ಟ್ರೇ ಯಾಕೆ ಹೊರಬೇಕು ಅಂತ. ಜಗತ್ತನ್ನು ಗೆಲ್ಲಲಿಕ್ಕೆ ಹೊರಟ ಅಲೆಕ್ಸಾಂಡರ್ ಹತ್ತಾರು ಡಾಕ್ಟರ್ಗಳನ್ನು ಜೊತೆ ಇಟ್ಕೊಂಡಿದ್ದ, ಆರೋಗ್ಯ ಸಮಸ್ಯೆ ಆದರೆ ನನ್ನನ್ನು ಕಾಪಾಡ್ತಾರೆ ಅಂತ. ಜನಕ್ಕೆ ಗೊತ್ತಾಗಲಿ ನನ್ನ ಹತ್ರ ಎಷ್ಟೊಂದು ಡಾಕ್ಟರ್ಗಳಿದ್ರು, ನನ್ನ ಹತ್ರ ಎಷ್ಟೊಂದು ದುಡ್ಡಿದ್ರು, ಯಾವ ಡಾಕ್ಟರ್ಗಳು ನನ್ನನ್ನು ಬದುಕಿಸ್ಲಿಕ್ಕೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಆ ಡಾಕ್ಟರ್ಗಳೇ ನನ್ನ ಶವವನ್ನು ಹೊರಬೇಕು. ಡಾಕ್ಟರ್ ಇದ್ದು ಮಾತ್ರಕ್ಕೆ ನಾನು ಎಷ್ಟು ಬೇಕಾದರೂ ಬದುಕಬಹುದು ಅಂತಲ್ಲ, ಜನಕ್ಕೆ ಗೊತ್ತಾಗಲಿ ಡಾಕ್ಟ್ರನ್ ಜೊತೆ ಇಟ್ಕೊಂಡು ಓಡಾಡೋದು ಮಾತ್ರಕ್ಕೆ ಸಾವನ್ನು ತಪ್ಪಿಸೋಕಾಗಲ್ಲ ಅಂತ. ಎಷ್ಟು ಚೆನ್ನಾಗಿರೋ ಮಾತು. ಹಾಗೇ ಶವದ ಮೇಲೆ ಕಡಲೆಪುರಿ ಎಸಿತಾರೆ. ಕಡಲೆಪುರಿ ಅದೊಂದು ಸತ್ವಹೀನ, ಏನೂ ಸತ್ವ ಇಲ್ಲ ಅದರಲ್ಲಿ. ಸ್ವಲ್ಪ ರುಚಿ ಎನ್ನಿಸ್ಬೋದು, ಮಿಕ್ಸ್ಚರ್ ಹಾಕೊಂಡಾಗ ಕಡಲೆಪುರಿ ಜೊತೆ ರುಚಿ ಎನ್ನಿಸ್ಬೋದು, ಆದರೆ ಸತ್ವ ಇಲ್ಲ. ಹಾಗೆ ಹೆಣ ಹೊತ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅವನು ಬದುಕಿದ್ದಾಗ ರಾಜ, ಬದುಕಿದ್ದಾಗ ಅಧಿಕಾರಿ, ಬದುಕಿದ್ದಾಗ ಮಂತ್ರಿ, ಬದುಕಿದ್ದಾಗ ಕಾಂಟ್ರಾಕ್ಟರು, ಬದುಕಿದ್ದಾಗ ಗಾಯಕ ನಟ, ಏನೇನೋ ಆಗಿದ್ದ. ಈಗ ಅವನು ಏನೂ ಅಲ್ಲ, ಅದೊಂದು ಹೆಣ.
ನನಗೆ ಯಾರೋ ಒಬ್ಬರು ಹಿರಿಯರು ಹೇಳ್ತಾ ಇದ್ರು, ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮರಣವನ್ನಪ್ಪಿದಾಗ ಅಥವಾ ವಿಧಿವಶರಾದಾಗ ಏನು ಜನ ಅವರು ನೋಡಲಿಕ್ಕೆ ಎಲ್ಲೆಲ್ಲಿಂದಲೂ ಬರ್ತಾ ಇದ್ರಂತೆ. ಡಾಕ್ಟರ್ ರಾಜ್ಕುಮಾರ್ ಕಲಾರತ್ನ, ಕಲೆ ಅಂತ ಬಂದಾಗ ಜಗತ್ತಲ್ಲಿ ಯಾರು ಸರಿಸಾಟಿ ಇಲ್ಲ ಆ ಮಹಾನುಭಾವರಿಗೆ. ನನಗೆ ಅವರ ಹಾಡುಗಳು ಅಂದರೆ ಅವರ ತುಂಬಿದ ಕಂಠ ನನಗೆ ಬಹಳ ಅಚ್ಚುಮೆಚ್ಚು. ನಾನು ಸಿನಿಮಾಗಳನ್ನಷ್ಟು ನೋಡಲ್ಲ, ಬಟ್ ಅವರ ಹಾಡುಗಳು ನನಗೆ ಅಚ್ಚುಮೆಚ್ಚು. ಎಂಥ ಮಹಾನುಭಾವರು ಜನಿಸಿ ಹೋದರು ಈ ನಾಡಿನಲ್ಲಿ, ಅಬಾಬಾ ಅದ್ಭುತ. ಆದರೆ ಅವರ ಸಾವಿನ ಬಗ್ಗೆ ಒಂದು ವಿಚಾರ ಹೇಳ್ತಾ ಇದ್ರು ಯಾರೋ ಹಿರಿಯರು, ಹೀಗೆ ಪತ್ರಕರ್ತರು ಹಂಚಿಕೊಳ್ತಾ ಇದ್ರು. ರಾಜ್ಕುಮಾರ್ ಅನ್ನೋ ಮಹಾನುಭಾವರು ತೀರಿ ಹೋದಾಗ ಅಲ್ಲಿವರೆಗೂ ಗಾನಗಂಧರ್ವ, ಮೇರು ನಟ, ಡಾಕ್ಟರ್ ರಾಜ್ಕುಮಾರ್, ರಸಿಕರ ರಾಜ, ಹೀಗೆ ಏನೇನು ಹೆಸರುಗಳು, ಏನೇನು ಬಿರುದುಗಳು ಅಷ್ಟೆಲ್ಲ ಇದ್ದ ರಾಜ್ಕುಮಾರ್ ಅವರು ತೀರಿ ಹೋದಾಗ ಜನ ನೋಡ್ಲಿಕ್ಕೆ ಬಂದರಂತೆ ಬೇರೆ ಬೇರೆ ಕಡೆಯಿಂದ. ಅಯ್ಯೋ, ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮೇರು ನಟ ರಸಿಕರ ರಾಜರನ್ನ ಎಲ್ಲಿಟ್ಟಿದ್ದಾರೆ ಅಂತ ಯಾರೂ ಕೇಳ್ತಿರ್ಲಿಲ್ವಂತೆ. ಹೆಣ ಎಲ್ಲಿಟ್ಟಿದ್ದಾರೆ, ಹೆಣ ಎಲ್ಲಿ ಮಡಗಿದ್ದಾರೆ ಅಂತ. ಅಂದ್ರೆ ಬದುಕಿದ್ದಾಗ ಏನೇನೋ ಆಗಿದ್ದ ನಾವು ಈ ದೇಹದೊಳಗಡೆಯಿರೋ ಜೀವ ಹೊರಗಡೆ ಹೋದ ತಕ್ಷಣ ಸತ್ವಹೀನ ಹೆಣ ಅಷ್ಟೇ ನಾವು. ಎಂಥ ಮಾತಿದು, ಹೌದಿಲ್ಲ? ಹೆಣ ಮಾತ್ರ ನಾವು. ಇದು ವೈರಾಗ್ಯ ತರಿಸುವ ಮಾತು. ಬದುಕಿದ್ದಾಗ ಏನೇನೋ ಆಗಿ ಮೆರೆಯುವಂತಹ ನಾವು ಸತ್ತ ಮೇಲೆ ಜಸ್ಟ್ ಒಂದು ಹೆಣ, ಒಂದು ಸತ್ವ ಇಲ್ಲದ ಹೆಣ. ಆ ಸತ್ವ ಇಲ್ಲದ ಹೆಣದ ಮೇಲೆ ಸತ್ವ ಇಲ್ಲದ ಕಡ್ಲೆಪುರಿ. ನಾನು ಅಲೆಕ್ಸಾಂಡರ್ ಕತೆ ಹೇಳಿದ್ನಲ್ಲ, ಹಣ ಎರಚ್ತಾ ಇದ್ರಂತೆ ಅವನು. ಅವನ ಶವಯಾತ್ರೆ ನಡಿಬೇಕಾದ್ರೆ ಅಲೆಕ್ಸಾಂಡರ್ನ ಸುಡ್ಲಿಕ್ಕೋ ಮಣ್ಣು ಮಾಡ್ಲಿಕ್ಕೋ ಹೊತ್ಕೊಂಡು ಹೋಗಬೇಕಾದ್ರೆ ಹಣವನ್ನೆಲ್ಲ ಬೀದಿಲಿ ಎಸಿತಾ ಇದ್ರಂತೆ. ನೋಡಿ, ಇವನು ಏನೋ ಹೊತ್ಕೊಂಡು ಹೋಗ್ತಾ ಇಲ್ಲ, ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗ್ತಿದ್ದಾನೆ. ಹಾಗಾಗಿ ಅವರಿವರನ್ನ ಅಯ್ಯೋನಿಸಿ ಹಣ ಸಂಪಾದಿಸಬೇಡಿ, ಏನು ನೀವು ಹೋಗ್ಬೇಕಾದ್ರೂ ಹೊತ್ಕೊಂಡು ಹೋಗಲ್ಲ ಅಂತ. ನೋಡಿ ಎಂಥ ಮಾತು. ಹಾಗೇ ಮನುಷ್ಯ ಸತ್ತಾಗ ಕಡ್ಲೆಪುರಿ ಏರಿಸ್ತಾರೆ ಅಂದರೆ ಈ ಏನು ಚಟ್ಟದ ಮೇಲೆ ಮಲಗಿದ್ದಾನಲ್ಲ ಅವನೂ ಸತ್ವಹೀನ. ಜೀವ ಇರೋವರೆಗೂ ಅಥವಾ ಈ ದೇಹದೊಳಗಡೆ ಪ್ರಾಣ ಆತ್ಮ ಇರೋವರೆಗೂ ಇದಕ್ಕೊಂದು ಬೆಲೆ. ಅದು ಹೋಯ್ತಾ ಉಳಾಪ್ಟೆ ನಾಯಿನರಿಗಳು ತಿನ್ಕೊಂಬಿಡ್ತಾವ ನಿನ್ನ ದೇಹವನ್ನು. ಆ ದೇಹದೊಳಗಡೆ ಆ ಪರಮಾತ್ಮನ ಪ್ರತಿಬಿಂಬವಾದ ಆತ್ಮ ಇರೋವರೆಗೂ ಈ ದೇಹಕ್ಕೆ ಒಂದು ಚೈತನ್ಯ. ಈ ದೇಹ ಬಲಶಾಲಿ, ಈ ದೇಹ ಬುದ್ಧಿವಂತ ದೇಹ. ಯಾವಾಗ ಜೀವ ಹೋಯ್ತೋ, ಆತ್ಮ ದೇಹವನ್ನು ತೊರೆಯಿತೋ, ಅಲ್ಲಿಂದ ನೀನು ಕಡ್ಲೆಪುರಿ ಥರ ಸತ್ವ ಇಲ್ಲದವನು, ಹೆಣ, ಶವ. ಹಾಗಾಗಿ ತೆಂಗಿನ ಗರಿಯಲ್ಲಿ ಚಟ್ಟ ಯಾಕೆ ಮಾಡ್ತಾರೆ, ಹೆಣ ಹೊತ್ಕೊಂಡು ಹೋಗ್ಬೇಕಾದ್ರೆ ಕಡ್ಲೆಪುರಿ ಯಾಕೆ ಹಾಕ್ತಾರೆ, ಹಣವನ್ನು ಯಾಕೆ ಚೆಲ್ತಾರೆ, ಅರ್ಥ ಆಯ್ತಲ್ಲ? ಇದು ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ, ನೀವು ಯಾವುದಾದ್ರೂ ಶವಯಾತ್ರೆಯಲ್ಲಿ ನಿಮ್ಮ ಸಂಬಂಧಿಕರು ಸಾವಿನಲ್ಲಿ ಭಾಗಿಯಾಗಿ ಅವ್ರು ಬದುಕಿದ್ದಾಗ ಏನೇನಾಗಿದ್ರು, ಎಷ್ಟು ಜನ ಅವರನ್ನು ಹೊಗಳುತ್ತಾ ಇದ್ರು, ಎಷ್ಟು ಫಾಲೋವರ್ಸ್ಗಳಿದ್ರು, ಈಗ ಅವರ ಆ ಸಾವಿನ ಸ್ಥಿತಿ, ಮನೆಯ ಮುಂದೆ ಹೆಣ ಮಡಗಿದ್ದಾರೆ, ಹೋಗಿ ನೋಡಿ ಸ್ವಲ್ಪ ಸುತ್ತಮುತ್ತ ಇರೋರು ಏನು ಮಾತಾಡ್ತಾರೆ. ಅಲ್ಲಿ ಸತ್ತು ಮಲಗಿರೋರು ಯಾರೋ ಅಲ್ಲ, ನಾವೇ ಅಂದ್ಕೊಳ್ಬೇಕಂತೆ. ಇವತ್ತು ನಾಳೆ ನಾವು. ಯಾಕೆ ಮೆರೀತಾ ಇದ್ದೀವಿ, ಯಾಕೆ ಇನ್ನೊಬ್ಬರಿಗೆ ನೋವು ಕೊಡೋ ಯೋಚನೆ, ಯಾಕೆ ಹಠ, ಯಾಕೆ ಅವಳೇ ಬೇಕು, ಯಾಕೆ ಅವನೇ ಬೇಕು. ಬಂದದ್ದನ್ನು ಸ್ವೀಕರಿಸಿ ಭಗವಂತನ ಪ್ರಸಾದ ಅಂದುಕೊಂಡು, ಗೋವಿಂದ ನನ್ನ ಪಾಲಿಗೆ ಏನು ಕೊಟ್ಟೋ ಅದು ನಂದಪ್ಪ ಅಂದುಕೊಂಡು ಮುಂದೆ ಯಾಕೆ ಹೋಗ್ತಾ ಇಲ್ಲ, ತಪ್ಪು ಮಾಡ್ತೀವಿ, ತಿದ್ಕೊಳ್ಬೇಕು. ಏಕಾಂಗಿಯಾಗಿ ಕೂತು ಯೋಚನೆ ಮಾಡಿ ನೋಡಿ, ಎಷ್ಟು ಜನ ಸ್ನೇಹಿತರಿದ್ದಾರೆ, ಎಷ್ಟು ಜನ ನೀವು ಹಬ್ಬ ಮಾಡಿ ಕರೆದ್ರೆ ಎಷ್ಟು ಜನ ಬರ್ತಾರೆ, ಅದೇ ಎಷ್ಟು ಜನ ನಿಮ್ಮ ದುಃಖದಲ್ಲಿ ಬರ್ತಾರೆ, ಯೋಚನೆ ಮಾಡಿದ್ದೀರಾ? ಹಾಗಾಗಿ ಸಾವು ಎಲ್ಲಿದ್ರೂ ಬರುತ್ತೆ, ಅದು ಬಂದೇ ಬರಬೇಕು. ಹುಟ್ಟಿದವನು ಪ್ರತಿಯೊಬ್ಬನು ಸಾಯಲೇಬೇಕು. ಹಾಗಾಗಿ ಎಂದೋ ಒಂದು ದಿನ ಬಂದೇ ಬರಬಹುದಾದ ಸಾವಿನ ಬಗ್ಗೆ ಭಯ ಬೇಡ. ಬದುಕನ್ನು ಎಷ್ಟು ಪ್ರೀತಿಸ್ತೀರೋ ಸಾವನ್ನು ಅಷ್ಟೇ ಪ್ರೀತಿಸಬೇಕು.
ಹಾಗಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋದಲ್ಲ, ಅದು ಯಾವಾಗ ಬೇಕಾದರೂ ಬರಬಹುದು ಅನ್ನೋದಾದರೆ ನಾನು ಪ್ರತಿ ಕ್ಷಣವನ್ನು ಬೆಳಗ್ಗೆ ಎದ್ದಾಗ ಅಯ್ಯೋ ಇವತ್ತು ಸಂಜೆನೆ ನನ್ನ ಸಾವು ಅಂದುಕೊಂಡು ಬದುಕಬೇಕು, ಏ ಇಲ್ಲ ಬಿಡು ನಾನು ಇನ್ನೂ 100 ವರ್ಷ ಬದುಕ್ತೀನಿ ಎಂದುಕೊಂಡಾಗಲೇ ಅಹಂಕಾರ, ಯಾಕಂದರೆ ಇನ್ನೂ 100 ವರ್ಷ ಇದೆ ಏನು ಬೇಕಾದರೂ ಮಾಡ್ಬೋಣ ಅಂದ್ಕೊಂಡು ಯಾರೋ ಬಂದು ನಿನಗೆ ಇಲ್ಲಪ್ಪ ನೀನು ಸಂಜೆ ಸಾಯ್ತೀಯ ಅಂದಾಗ ಏನು ಫ್ರೆಂಡ್ಗೆಲ್ಲ ಫೋನ್ ಮಾಡಿಬಿಡ್ತೀಯ, ಏ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಏನೇನೋ ವಿಶ್ ಮಾಡ್ತೀಯ, ಇಲ್ಲಿ ಶತ್ರುಗಳನ್ನ ಮಾತಾಡ್ಸೋಕೆ ಶುರು ಮಾಡಿಬಿಡ್ತೀಯ, ಯಾಕಂದರೆ ಸಂಜೆ ಸಾಯೋದು ಅಂದರೆ ಈ ಯಾವ ಶತ್ರುತ್ವ ಕಟ್ಕೊಂಡು ಏನು ಮಾಡಲಿ, ಸಂಜೆ ಸಾಯೋದು ಅನ್ನೋದಾಗಿರೋದಾದರೆ ಶತ್ರುತ್ವ ತಾಣ ನಾನೇನು ಮಾಡಲಿ. ಹಾಗೆ ಮನುಷ್ಯ ಸಾವನ್ನು ಪ್ರೀತಿಸಬೇಕು, ಆಗ ಅವನು ಮನುಷ್ಯ ಪರಿಪೂರ್ಣವಾಗಿ ಬದುಕನ್ನು ಬದುಕ್ತಾನೆ. ಇವನು ಸಾವನ್ನು ಯಾವಾಗ ದ್ವೇಷಿಸ್ತಾನೆ, ಬದುಕನ್ನು ಕೆಡಿಸ್ಕೊಳ್ತಾ ಹೋಗ್ತಾನೆ. ಇದು ಸಾವಿನ ಬಗ್ಗೆ ಇರುವಂತಹ ವಿಚಾರಗಳು. ನಿಮಗನ್ಸ್ಬೋದು ಏನು ಸರ್ ಸಾವಿನ ಬಗ್ಗೆ ಮಾತಾಡ್ತೀರಾ, ಬದುಕೋದ್ರ ಬಗ್ಗೆ ಮಾತಾಡಿ. ಸಾವಿನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರೆ ನೀವು ಚೆನ್ನಾಗಿ ಬದುಕೋಕೆ ಸಾಧ್ಯ. ನೀವು ಸಾವನ್ನು ಏ ನನಗೆ ಬರೋದೇ ಇಲ್ಲ ಅಂದ್ಕೊಂಡು ಬದುಕಿದ್ರೆ ಸಾಧ್ಯನೇ ಇಲ್ಲ. ಸಾವು ಅನ್ನೋದು ಸತ್ಯ, ಆ ಸತ್ಯವನ್ನು ನೀವು ಪ್ರೀತಿಸೋದಿಕ್ಕೆ ಯಾಕೆ ಭಯ ಪಡ್ತೀರಾ? ನೀವು ಪ್ರೀತಿಸಲಿಲ್ಲ ಅಂದ ಮಾತ್ರಕ್ಕೆ ಆ ಸತ್ಯ ನಿಮ್ಮ ಹತ್ರ ಬರೋದಿಲ್ವಾ? ಬಂದೇ ಬರುತ್ತೆ. ಸತ್ಯವನ್ನು ನೀವು ಹಾಕಿ ಕಟ್ಟಾಕಬಹುದಾ? ಸಾಧ್ಯನೇ ಇಲ್ಲ. ಸಾವು ಅನ್ನೋ ಸತ್ಯವನ್ನು ನೀವು ಪ್ರೀತಿಸಬೇಕು.